ವೆಲ್ಕಮ್ ಬ್ಯಾಕ್. ಶತಕೋಟಿಯ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೆಲವೇ ಹೊತ್ತಿನ ಮುಂಚೆ ಮಾತಾಡಿದ್ರು, ದೇಶದ ಜನತೆಗೆ ಶುಭ ಕೋರಿದ್ರು, ಆರೋಗ್ಯಕರ್ತರ ಕೆಲಸವನ್ನು ಶ್ಲಾಘನೆ ವ್ಯಕ್ತಪಡಿಸಿದ್ರು. ಇಡೀ ವಿಶ್ವಕ್ಕೆ ಭಾರತ ಇವತ್ತು ಹೊಸ ನಾಂದಿಯನ್ನು ಹಾಡಿದೆ ಅನ್ನೋ ಮಾತನ್ನು ಹೇಳಿದ್ರು. ಆದರೆ ಹೇಳುತ್ತಾ ಹೇಳುತ್ತಾ ಅಭಿನಂದಿಸುತ್ತಾ ಹಲವಾರು ಎಚ್ಚರಿಕೆಗಳನ್ನು ಕೂಡ ಕೊಟ್ಟರು. ಬಿಕಾಸ್ ಹಬ್ಬಗಳು ಬರ್ತಾ ಇರೋದ್ರಿಂದ ಹುಷಾರಾಗಿರಬೇಕು, ನಾವು ಒಳ್ಳೆ ತುಂಬ ಚೆನ್ನಾಗಿರೋ ದಪ್ಪನೇ ಆದಂಥ ಕವಚವನ್ನು ಹಾಕ್ಕೊಂಡಿರ್ತೀವಿ ನಿಜ ಯುದ್ಧ ಮಾಡಬೇಕಾದ್ರೆ. ಆದರೆ ಡೂ ರಿಮೆಂಬರ್, ಅದನ್ನು ಸುಮ್ಮನೆ ತೆಗೆದುಬಿಡಬಾರ್ದು. ಬಿಕಾಸ್ ಯುದ್ಧ ಮುಗಿಯೋ ತನಕ ನಾವು ನಮ್ಮ ಆಯುಧವನ್ನು ಕೆಳಗಿಳಿಸಬಾರ್ದು ಅನ್ನುವ ಉದಾಹರಣೆಯನ್ನು ಕೊಡ್ತಾ, ಮಾಸ್ಕ್ ಹಾಕೋಬೇಕು, ಮಿಸ್ ಮಾಡಬೇಡಿ. ಯಾರು ಮಾಸ್ಕ್ ಡಬಲ್ ವ್ಯಾಕ್ಸಿನೇಷನ್ ಆಗಿದೆ ಬೇರೆಯವ್ರಿಗೂ ತಿಳಿಸಿ ಹೇಳಿ, ಯಾರಾಗಿಲ್ಲ ಅವ್ರು ತುಂಬ ಎಚ್ಚರಿಕೆಯಿಂದಿರಿ, ತೆಗೆದುಕೊಳ್ಳಿ. ಎಲ್ಲ ಅಂಶಗಳನ್ನು ಕೂಡ ನರೇಂದ್ರ ಮೋದಿಯವರು ವ್ಯಕ್ತಪಡಿಸಿದರು. ವೋಕಲ್ ಫಾರ್ ಲೋಕಲ್ ಮತ್ತೆ ಅದನ್ನು ಮೆನ್ಷನ್ ಮಾಡಿದ್ರು. ಇಲ್ಲಿನ ವಸ್ತುಗಳನ್ನು ಖರೀದಿ ಮಾಡಿ ಬೆಳೆಸಬೇಕು ಅನ್ನೋದನ್ನು ಕೂಡ ಆರ್ಥಿಕತೆಗೆ ಇನ್ನಷ್ಟು ವೇಗ ತರೋದಕ್ಕೂ ಸಹಕಾರಿಯಾಗುತ್ತೆ ಅನ್ನೋದನ್ನು ನರೇಂದ್ರ ಮೋದಿಯವರು ಮಾತಾಡಿದ್ರು. ಮತ್ತೊಂದು ಚಿಕ್ಕ ಬ್ರೇಕ್ ಕಾಯ್ತಾ ಇರಿ.